हलो फ्रेंड्स, वेलकम टू रेणुका फैशन। फ्रेंड्स, इवतु ना निम्गे एम्ब्रॉयडरी ब्लौज स्टिचिंग अन्ना हेळ्कोड्ता इदीनि। इदर कटिंग वीडियोवन्न कूड आल्रेडी अपलोड माडिदीनि, नीवु इन्नू नोडिल्ल अंद्रे आ वीडियोद लिंक अन्न केळगे डिस्क्रिप्शन अल्लि कोट्टिर्तीनि, नीवु आ वीडियोवन्न नोडबहुदु। हागे ई रीतिय ब्लौज गळन्नु होलियुवाग नावु हागे होलियोदक्कागोदिल्ल, केलवोंदिष्टु टिप्स गळन्न कूड फालो माडबेकागुत्ते। अदन्न नानु ईग स्टिचिंग माड्ता माड्ता निम्गे तिळिस्कोड्तीनि। सो ಹಾಗಾಗಿ ನೀವು ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಆಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ। ಹಾಗಿದ್ರೆ ಬನ್ನಿ ಶುರು ಮಾಡೋಣ ಫ್ರೆಂಡ್ಸ್। ಇಲ್ಲಿ ಮೊದಲನೇ ಟಿಪ್ಸ್, ಏನು ಅಂದ್ರೆ, ಈ ಬ್ಲೌಸ್ ನಲ್ಲಿ ನೆಕ್ ನ ವಿಡ್ತನ್ನ ತುಂಬಾ ಅಗಲವಾಗಿ ಕೊಟ್ಟಿದ್ದಾರೆ। ಆಗ ನಾವು ಈ ರೀತಿ ಬಂದಾಗ ಈ ನೆಕ್ ಅನ್ನು ಒಂದನ್ನೊಂದು ಕರೆಕ್ಟ್ ಆಗಿ ಹೀಗೆ ಮೇಲೆ ಕೆಳಗೆ ನೋಡ್ಕೊಂಡು ಈ ರೀತಿ ಜೋಡಿಸ್ಕೊಂಡು ಗುಂಪಿನ್ ಅನ್ನು ಹಾಕೊಂಡು ಬಿಡಬೇಕು। ಹೀಗೆ ಗುಂಪಿನ್ ಅನ್ನು ಹಾಕೊಂಡು ಸೆಂಟರ್ ಅಲ್ಲಿ ನಮಗೆ 1/2 ಇಂಚ್ ಇಂದ ಹಿಡಿದು 1/2 ಇಂಚ್ ವರೆಗೂ ಕೂಡ ನಾವು ನೆಕ್ಕಿನ ಅಗಲವನ್ನ ಈ ರೀತಿ ಸ್ಟಿಚ್ಚನ್ನು ಹಾಕ್ಕೊಂಡು ಕಡಿಮೆ ಮಾಡ್ಕೋಬೋದು। ನೆಕ್ಸ್ಟು ಈ ಮೇನ್ ಕ್ಲಾತನ್ನು ಓಪನ್ ಮಾಡಿ ಫ್ರಂಟ್ ಸೈಡ್ಗೆ ತಿರುಗಿಸಿ ಸೆಂಟರ್ಗೆ ಹೀಗೆ ಮಾರ್ಕಿಂಗ್ ಮಾಡ್ಕೊಳ್ಳಿ ಫ್ರೆಂಡ್ಸ್। ಇಲ್ಲಿ ಟಿಪ್ಸ್ ನಂಬರ್ 2, ಈ ರೀತಿ ಮಾಡೋದ್ರಿಂದ ನಮಗೆ ಲೈನಿಂಗನ್ನು ಮತ್ತು ಮೇನ್ ಕ್ಲಾತನ್ನು ಸೆಂಟರ್ ಟು ಸೆಂಟರ್ ಕರೆಕ್ಟಾಗಿ ನೋಡಿ ಸ್ಟಿಚ್ ಹಾಕೋದಕ್ಕೆ ಈಸಿ ಆಗುತ್ತೆ। ಹಾಗಾಗಿ ಎರಡೂ ಕಡೆಗೂ ಕೂಡ ನೆಕ್ ಶೇಪ್ ಕೂಡ ಹೆಚ್ಚು ಕಡಿಮೆ ಆಗೋದಿಲ್ಲ, ನೀಟಾಗಿ ಬರುತ್ತೆ। ಟಿಪ್ಸ್ ನಂಬರ್ 3, ಇಲ್ಲಿ ಶೋಲ್ಡರ್ 7 ಇಂಚ್ನಷ್ಟು ಇಟ್ಕೊಂಡಿರೋದ್ರಿಂದ ನಾರ್ಮಲಾಗಿ ನಾವು ನೆಕ್ ವಿಡ್ತನ್ನ ಬೋಟ್ ನೆಕ್ ಶೇಪ್ಗೆ ತಗೊಳ್ತೀವಿ। ಆದರೆ ಇಲ್ಲಿ ಕೊಟ್ಟಿರೋದು ಬ್ಯಾಕ್ನ ಡೀಪಾಗಿ ಕೊಟ್ಟಿರೋದ್ರಿಂದ ಈ ರೀತಿ ನಾವು ಅಗಲವನ್ನು ಕಡಿಮೆ ಮಾಡಿಕೊಂಡಿದ್ದು। ಹಾಗಾಗಿ ನಾನಿಲ್ಲಿ ನೆಕ್ನ ವಿಡ್ತನ್ನು 5.5 ಇಂಚ್ಗೆ ಹೀಗೆ ಕಚ್ಚನ್ನು ಹಾಕ್ಕೊಂಡು ಈ ಮೇನ್ ಫ್ಯಾಬ್ರಿಕ್ ಇರುತ್ತಲ್ಲ ಅದನ್ನು ಸೀದಾ ಸೈಡ್ನಲ್ಲೇ ಈ ರೀತಿ ಹಾಕ್ಕೊಂಡು ಅದರ ಮೇಲೆ ಕರೆಕ್ಟಾಗಿ ಸೆಂಟರ್ಗೆ ಲೈನಿಂಗನ್ನು ಈ ರೀತಿ ಕೂರಿಸ್ಕೋಬೇಕು। ಈ ರೀತಿ ಕೂರಿಸ್ಕೊಂಡು ನಮಗೆ ಸ್ಟಿಚಿಂಗಿಗೆ ಹೇಗೆಲ್ಲ ಗ್ರಿಪ್ ಬೇಕೋ ಆ ರೀತಿ ಗ್ರಿಪ್ಗೋಸ್ಕರ ಈ ರೀತಿ ಗುಂಪಿನನ್ನು ಹಾಕ್ಕೊಂಡ್ರೆ ನಮ್ಗೆ ನೀಟಾಗಿ ತಿರುಗಿಸ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ। ಟಿಪ್ಸ್ ನಂಬರ್ 4, ಫ್ರೆಂಡ್ಸ್, ಇಲ್ಲಿ ಈ ರೀತಿ ಗುಂಪಿನನ್ನು ಹಾಕ್ಕೊಂಡ ನಂತರ ನಮಗೆ ಸ್ಟಿಚ್ ಎಲ್ಲಿಗೆ ಬರುತ್ತೋ ಅಲ್ಲಿವರೆಗೂ ನೋಡಿಕೊಂಡು ಕೆಳಗೆ ಮೇನ್ ಕ್ಲಾತ್ನಲ್ಲಿರುವ ಕುಂದನ್ ಮತ್ತು ಸ್ಟೋನ್ಗಳನ್ನು ಬಟ್ಟೆ ಡ್ಯಾಮೇಜ್ ಆಗದೇ ಇರೋ ಥರ ತೆಕ್ಕೊಂಡ್ಬಿಡಬೇಕು। ನೋಡಿ, ಅವುಗಳಿಗೆ ಗಮ್ಮನ್ನು ಹಾಕಿದರೆ ಈ ರೀತಿ ಆರಾಮಾಗಿ ಈಸಿಯಾಗಿ ತೆಗೆದುಬಿಡ್ಬೋದು। ಹಾಗೆ ಟಿಪ್ಸ್ ನಂಬರ್ 5, ನಾವೇನಾದರೂ ಈ ರೀತಿ ತೆಕ್ಕೊಳ್ಳಿಲ್ಲ ಅಂದರೆ ನಮಗೆ ಸೂಜಿಗೆ ಅಡ್ಡ ಬಂದು ಸೂಜಿಯ ಪಾಯಿಂಟು ಹೋಗೋ ಚಾನ್ಸಸ್ ಇರುತ್ತೆ, ಅಥವಾ ಸೂಜಿ ಕೂಡ ಕಟ್ ಆಗಿಬಿಡುತ್ತೆ। ಅದಕ್ಕೋಸ್ಕರ ನಾವು ಈ ರೀತಿ ಮೊದಲೇ ಇದನ್ನು ತೆಕ್ಕೊಂಡ್ಬಿಡಬೇಕು। ನೆಕ್ಸ್ಟ್, ಇಲ್ಲಿ ನೆಕ್ ಡೀಪನ್ನು ಹೊಲಿಯೋದಕ್ಕಾಗಿ ಈ ಬಟ್ಟೆನ ಅಂದರೆ ಈ ರೀತಿ ಉಲ್ಟಾ ತಿರುಗಿಸಿ ಎಂಬ್ರಾಯ್ಡ್ರಿ ಕಾಣೋ ಥರ ಹೀಗೆ ಇಟ್ಕೊಂಡು ಪಾಯಿಂಟ್ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು। ಈ ಪಾಯಿಂಟ್ ಸ್ಟಿಚ್ಚನ್ನು ಹಾಕ್ಕೊಳ್ಳುವಾಗ ಎಂಬ್ರಾಯ್ಡಿಂಗ್ ಏನಾದರೂ ಸ್ವಲ್ಪ ದಪ್ಪ ಅನಿಸಿದರೆ ಫೂಟನ್ನು ಸ್ವಲ್ಪ ಮೇಲಕ್ಕೆ ಎತ್ಕೊಂಡು ಸ್ಟಿಚ್ಚನ್ನು ಹಾಕ್ಕೋಬೋದು। ನಂತರ ಈ ಒಳಗಿರುವ ಈ ಬಟ್ಟೆಯನ್ನು 1/2 ಇಂಚ್ನಷ್ಟು ಬಿಟ್ಕೊಂಡು ಹೀಗೆ ಕಟ್ ಮಾಡಿ ಈ ಕರ್ವ್ಗಳು ಬಂದಿರುತ್ತಲ್ಲ ಕ್ರಾಸ್, ಅಲ್ಲಿ ಸ್ವಲ್ಪ ಒಂದೊಂದು ಕಚ್ಚನ್ನು ಹಾಕ್ಕೊಂಡು ಈಗ ಇದನ್ನು ಈ ರೀತಿ ತಿರುಗಿಸ್ಕೊಂಡು ಮತ್ತೊಂದು ಪಾಯಿಂಟ್ ಹೊಲಿಗೆಯನ್ನು ಹಾಕ್ಕೊಂಡ್ರೆ ನಮ್ಮ ನೆಕ್ ಡೀಪು ರೆಡಿ ಆಯಿತು। ಈ ರೀತಿ ನೆಕ್ ಡೀಪನ್ನು ರೆಡಿ ಮಾಡ್ಕೊಂಡ ನಂತರ ಸೈಡಲ್ಲಿ ಲೈನಿಂಗನ್ನು ಈ ರೀತಿ ಕರೆಕ್ಟಾಗಿ ಇಲ್ಲೂ ಕೂಡ ಮಿಡ್ಲಲ್ಲಿ ನೋಡಿಕೊಂಡು ಪೂರ್ತಿಯಾಗಿ ಅಟ್ಯಾಚ್ ಮಾಡ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್। ಇಲ್ಲಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ। ಇದರಿಂದ ನಮಗೂ ಕೂಡ ಖುಷಿ ಆಗುತ್ತೆ ಮತ್ತು ಇನ್ನೂ ಹೆಚ್ಚಿನ ಹೊಸ ರೀತಿಯಲ್ಲಿ ಹೊಸ ಹೊಸ ವಿಡಿಯೋಗಳನ್ನು ಹಾಕೋದಕ್ಕೆ ಒಂದು ರೀತಿಯಲ್ಲಿ ಮೋಟಿವೇಶನ್ ಸಿಕ್ಕಾಗುತ್ತೆ। ಹಾಗೆ ವಿಡಿಯೋವನ್ನು ಶೇರ್ ಮಾಡಿ, ಇದರಿಂದ ಕಲಿತಾ ಇರೋರಿಗೂ ಕೂಡ ಮತ್ತು ಕಲಿಬೇಕು ಅಂತ ಇರೋರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ। ಈಗ ಇಲ್ಲಿ ಸೈಡಲ್ಲಿರುವಂತಹ ಎಕ್ಸ್ಟ್ರಾ ಬಟ್ಟೆಯನ್ನು ಈ ರೀತಿ ಕಟ್ ಮಾಡಿ ತೆಗೆದುಬಿಡಬೇಕು। ಈ ರೀತಿ ಎಕ್ಸ್ಟ್ರಾ ಬಟ್ಟೆಯನ್ನು ಕಟ್ ಮಾಡ್ಕೊಂಡಾದಮೇಲೆ ಕೆಳಗೆ ಸೊಂಟದ ಪಟ್ಟಿ ಫೋಲ್ಡಿಂಗಿಗಾಗಿ 1.5 ಅಥವಾ 2 ಇಂಚ್ನಷ್ಟು ಲೈನಿಂಗ್ ಬಟ್ಟೆಯನ್ನು ಕಟ್ ಮಾಡಿಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಂಬಿಡಿ ಫ್ರೆಂಡ್ಸ್। ಇಲ್ಲಿ ನೀವು ನೋಡ್ತಾ ಇರ್ಬೋದು ಎಂಬ್ರಾಯ್ಡಿಂಗ್ ಲೆಂತು ತುಂಬ ಶಾರ್ಟಾಗಿ ಕೊಟ್ಟಿದ್ದಾರೆ, ನಾವು ಅದೇ ಲೆಂತ್ಗೆ ಬ್ಲೌಸ್ನ ರೆಡಿ ಮಾಡಿದ್ರೆ ನಮ್ಗೆ ತುಂಬ ಶಾರ್ಟ್ ಆಗುತ್ತೆ। ಹಾಗಾಗಿ ನಾನಿಲ್ಲಿ ಈ ರೀತಿ ಬ್ಲೌಸ್ನ ಲೆಂತ್ ಏನಿದೆಯೋ ಅದಕ್ಕೋಸ್ಕರ ಇಷ್ಟು ಉದ್ದನ ತೊಗೊಂಡಿರೋದ್ರಿಂದ ಇಲ್ಲಿ ನಾನು ಕೆಳಗಡೆ ಪ್ಲೇನ್ ಬಂದಿದೆ, ನೀವು ನೋಡ್ತಾ ಇರ್ಬೋದು, ಅದು ಹಾಕ್ಕೊಂಡಾಗ ಅಷ್ಟು ಲುಕ್ಕು ಕೊಡೋದಿಲ್ಲ। ಹಾಗಾಗಿ ಇಲ್ಲಿ ಸ್ವಲ್ಪ ಈ ರೀತಿ ಲೇಸನ್ನು ಹಚ್ಕೊಂಡು ಕವರ್ ಮಾಡ್ಕೊಳ್ತಾ ಇದ್ದೀನಿ, ಇದರಿಂದ ಒಂದು ರೀತಿ ಬಾರ್ಡರ್ ಕೊಟ್ಟಿರೋ ಥರ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ।
ಈಗ ಬ್ಯಾಕ್ ಪಾರ್ಟನ್ನು ಹೇಗೆ ರೆಡಿ ಮಾಡ್ಕೊಂಡ್ವೋ ಅದೇ ರೀತಿ ಫ್ರಂಟನ್ನು ಕೂಡ ರೆಡಿ ಮಾಡ್ಕೋಬೇಕು. ನೆಕ್ ಒಂದನ್ನು ಬಿಟ್ಟು ಈ ರೀತಿ ಪೂರ್ತಿಯಾಗಿ ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಇಲ್ಲಿ ನಾನು ಫ್ರಂಟಲ್ಲಿ ಬೋಟ್ ನೆಕ್ ಶೇಪ್ ಇಡ್ತಾ ಇರೋದ್ರಿಂದ ಅಗಲ 3.5 ಲೆಂತನ್ನು 4 ಇಂಚ್ನಷ್ಟು ಇಟ್ಕೊಂಡು ಈ ರೀತಿ ರೌಂಡ್ ಶೇಪಲ್ಲಿ ಅಂದರೆ ಬೋಟ್ ಶೇಪಲ್ಲಿ ಹೀಗೆ ಕ್ಯಾನ್ವಸನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ನೆಕ್ ಶೇಪನ್ನು ಕಟ್ ಮಾಡ್ಕೊಂಡಾದಮೇಲೆ ಇಲ್ಲಿ ಸೈಡಲ್ಲಿ ನಮಗೆ ಲೈನಿಂಗ್ ಉಳಿದಿರುತ್ತಲ್ವ, ಆ ಲೈನಿಂಗ್ ಏನಾದರೂ ಅಕಸ್ಮಾತ್ ಕಡಿಮೆ ಇದ್ದರೆ ಈ ರೀತಿ ಸೆಂಟ್ರಲ್ಲಿ ಜಾಯಿಂಟ್ ಮಾಡಿಕೊಂಡು ಹೀಗೆ ನೆಕ್ ಶೇಪನ್ನು ರೆಡಿ ಮಾಡ್ಕೋಬೋದು. ನಮಗೆ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳೋದು ಬೇಡ ಅಂದರೆ ನಾವು ಐರನ್ ಕೂಡ ಮಾಡಿಕೊಂಡು ನೆಕ್ಕನ್ನು ರೆಡಿ ಮಾಡ್ಕೋಬಹುದು. ಈಗ ಸೈಡಲ್ಲಿ ಉಳಿದಿರುವಂಥ ಈ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿಬಿಟ್ಟು ಹೀಗೆ ಟರ್ನ್ ಮಾಡಿಕೊಂಡ್ರೆ ನಮಗೆ ಎಮ್ಮಿಂಗ್ ಮಾಡೋದಕ್ಕೆ ತುಂಬ ನೀಟಾಗಿ ಒಳ್ಳೆ ಫಿನಿಷಿಂಗ್ ಬರುತ್ತೆ. ಹಾಗಾಗಿ ಈ ರೀತಿ ಫೋಲ್ಡಿಂಗ್ ಮಾಡ್ಕೋಬೇಕು. ಈ ರೀತಿ ನೆಕ್ಕನ್ನು ರೆಡಿ ಮಾಡ್ಕೊಂಡಿದ್ದಾದಮೇಲೆ ನಾವು ಮೇನ್ ಫ್ಯಾಬ್ರಿಕ್ಕನ್ನು ಲೈನಿಂಗ್ಗೆ ಅಟ್ಯಾಚ್ ಮಾಡಿಟ್ಕೊಂಡಿರ್ತೀವಲ್ಲ ಅದ್ರ ಮೇಲ್ಭಾಗದಲ್ಲಿ ಈ ರೀತಿ ಇಟ್ಕೊಂಡು ಸೈಡಲ್ಲಿ ಒಂದು ಸ್ಟಿಚ್ಚನ್ನು ಈ ರೀತಿ ಹಾಕ್ಕೊಂಡು ಬರಬೇಕು. ಈಗ ಒಳಗಡೆ ಉಳಿದಿರುವಂತಹ ಈ ಬಟ್ಟೆನ 1/4 ಇಂಚ್ನಷ್ಟು ಬಿಟ್ಕೊಂಡು ಕಟ್ ಮಾಡಿ ಟರ್ನಿಂಗ್ ಏನು ಬಂದಿರುತ್ತಲ್ವ ಈ ಕ್ರಾಸಲ್ಲಿ ಹೀಗೆ ಒಂದೊಂದು ಕಚ್ಚನ್ನು ಹಾಕ್ಕೊಂಬಿಟ್ಟು ಉಲ್ಟಾ ತಿರುಗಿಸ್ಕೊಂಡ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಹಾಗೆ ಇಲ್ಲೂ ಕೂಡ ಒಂದು ಪಾಯಿಂಟ್ ಒಳಗೆನ ಈ ರೀತಿ ಹಾಕ್ಕೊಂಡು ಬಿಡಬೇಕು. ನೆಕ್ಸ್ಟ್ ಈಗ ಮುಂಭಾಗದ ಫ್ರಂಟ್ ಟಕ್ಸ್ಗಳನ್ನು ಇಟ್ಕೊಳ್ಳೋಣ. ಎರಡೂ ಕಡೆಗೂ ಕೂಡ ಈ ರೀತಿ ಇಟ್ಕೋಬೇಕು. ನೆಕ್ಸ್ಟ್ ಈಗ ಇಲ್ಲಿ ಶೋಲ್ಡರನ್ನು ಜಾಯಿಂಟ್ ಮಾಡ್ಕೊಳ್ಳೋಣ. ಶೋಲ್ಡರ್ನ ಜಾಯಿಂಟ್ ಮಾಡುವಾಗ ಇಲ್ಲಿ ನೆಕ್ ಹತ್ರ ಕರೆಕ್ಟಾಗಿ ಬರೋ ಥರ ಈಗ ಒಂದ್ರ ಮೇಲೊಂದು ನೀಟಾಗಿ ಇಟ್ಕೋಬೇಕು. ಈ ಕಡೆ ಸ್ಲೀವನ್ನು ಅಟ್ಯಾಚ್ ಮಾಡ್ಕೊಳ್ತೀವಲ್ಲ ಆ ಸೈಡಲ್ಲಿ ನಮಗೆ ಒಂದು 1/2 ಇಂಚ್ನಷ್ಟು ಹೆಚ್ಚಿಗೆ ಬಂದೇ ಬರುತ್ತೆ. ಏನಕ್ಕಂದರೆ ಇಲ್ಲಿ ನಾವು ಬ್ಯಾಕಲ್ಲಿ ಡೀಪನ್ನು ತೆಗೆದಿದ್ದೀವಿ, ಮುಂಭಾಗದಲ್ಲಿ ಬೋಟ್ ನೆಕ್ ಶೇಪನ್ನು ತೆಗೆದಿದ್ದೀವಿ. ಬ್ಯಾಕಲ್ಲಿ ನಾವು 5.5 ಇಂಚ್ನಷ್ಟು ಅಗಲ ತೊಗೊಂಡಿದ್ದೀವಿ, ಆದರೆ ಮುಂಭಾಗದಲ್ಲಿ ಬೋಟ್ ನೆಕ್ನ ಶೇಪ್ಗೋಸ್ಕರ ನಾವು 7 ಇಂಚ್ನಷ್ಟು ಅಗಲ ತೊಗೊಂಡಿರೋದ್ರಿಂದ ನಮಗೆ ಈ ಕಡೆ ಆ ಕಡೆ ಒಂದು 1/2 ಇಂಚು ಹೆಚ್ಚಿಗೆ ಬಂದೇ ಬರುತ್ತೆ. ಅದನ್ನು ನಾವು ಆಮೇಲೆ ಕಟ್ ಮಾಡಿ ತೆಗೆದು ಈ ರೀತಿ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡ್ಬಿಟ್ರೆ ನೀಟಾಗಿ ಬರುತ್ತೆ. ಈಗ ನೋಡಿ ನೆಕ್ ಹತ್ರ ಎಷ್ಟು ನೀಟಾಗಿ ಬಂದಿದೆ. ಈಗ ಈ ರೀತಿ ಫಿನಿಷಿಂಗ್ ಆದಮೇಲೆ ನೆಕ್ಸ್ಟ್ ನಾವು ಬ್ಯಾಕಲ್ಲಿ ಏನು ಕೆಳಗಡೆ ಲೇಸನ್ನು ಹಚ್ಕೊಂಡಿದ್ವೋ ಅದೇ ಥರ ಫ್ರಂಟಲ್ಲೂ ಕೂಡ ಹೀಗೆ ಲೇಸನ್ನು ಹಚ್ಕೊಂಡ್ರೆ ಈಗ ಹಿಂಭಾಗ ಮುಂಭಾಗ ರೆಡಿ ಆಯಿತು. ನೆಕ್ಸ್ಟ್ ಸ್ಲೀವನ್ನು ರೆಡಿ ಮಾಡ್ಕೊಳ್ಳೋಣ. ತೋಳನ್ನು ರೆಡಿ ಮಾಡ್ಕೊಳ್ಳುವಾಗ ಫಸ್ಟ್ ಯಾವಾಗಲೂ ಡೈರೆಕ್ಷನನ್ನು ನೋಡಿಕೊಂಡು ನೆಕ್ಸ್ಟು ಈ ಮೇನ್ ಬಟ್ಟೆ ಮೇಲೆ ಲೈನಿಂಗನ್ನು ಹೀಗೆ ಇಟ್ಕೊಂಡ್ಬಿಟ್ಟು ಸ್ಟಿಚ್ ಹಾಕಿ ನೆಕ್ಸ್ಟು ಲೈನಿಂಗನ್ನು ಈ ರೀತಿ ಉಲ್ಟಾ ತಿರುಗಿಸ್ಕೊಂಡು ಇಲ್ಲೂ ಕೂಡ ಒಂದು ಪಾಯಿಂಟ್ ಹೊಲಿಗೆನ ಈ ರೀತಿ ಹಾಕ್ಕೊಂಡು ಈಗ ಈ ಮೇನ್ ಬಟ್ಟೆ ಮೇಲೆ ಇನ್ನೊಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಂಡ್ಬಿಟ್ರೆ ನೀಟಾದ ಒಳ್ಳೆ ಫಿನಿಷಿಂಗ್ ಬರುತ್ತೆ. ಈಗ ಪೂರ್ತಿಯಾಗಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಬಿಡಬೇಕು. ಈ ರೀತಿ ಪೂರ್ತಿ ಲೈನಿಂಗನ್ನು ಅಟ್ಯಾಚ್ ಮಾಡ್ಕೊಂಡಾದಮೇಲೆ ಈ ಸೈಡಲ್ಲಿ ಉಳಿದಿರುವಂಥ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗೆದುಬಿಟ್ಟು ಈ ರೀತಿ ಲೇಸನ್ನು ಹಚ್ಕೊಂಡ್ರೆ ಆಯಿತು. ಇದೇ ಥರ ಎರಡು ಸ್ಲೀವ್ಸ್ಗೂ ಕೂಡ ರೆಡಿ ಮಾಡಿಕೊಂಡ್ರೆ ಸ್ಲೀವ್ಸು ರೆಡಿ ಆಯಿತು. ನೆಕ್ಸ್ಟು ಈಗ ರೆಡಿ ಮಾಡ್ಕೊಂಡಿರುವಂಥ ಬಾಡಿ ಪಾರ್ಟ್ಗೆ ಹೇಗೆ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೋಬೇಕಂದ್ರೆ ಸ್ಲೀವ್ನ ಈ ರೀತಿ ಕರೆಕ್ಟಾಗಿ ಸೆಂಟ್ರಲ್ ಒಂದು ಕಚ್ ಹಾಕ್ಕೊಂಡು ಹಿಂಭಾಗ ಮುಂಭಾಗನ ಕರೆಕ್ಟಾಗಿ ನೋಡಿಕೊಂಡು ಭುಜದ ಸೆಂಟ್ರಲ್ಲಿ ಈ ರೀತಿ ಚೆಕ್ ಮಾಡ್ಕೊಂಡ್ಬಿಟ್ಟು ಈಗ ಒಂದು ಕಡೆಯಿಂದ ಸ್ಲೀವನ್ನು ಅಟ್ಯಾಚ್ ಮಾಡಿಕೊಂಡ್ರೆ ನೋಡಿ ಕರೆಕ್ಟಾಗಿ ಬರುತ್ತೆ. ಇದೇ ಥರ ಡಬಲ್ ಸ್ಟಿಚ್ಚನ್ನು ಹಾಕ್ಕೋಬೇಕು ಸ್ಲೀವ್ಸ್ ಜಾಗದಲ್ಲಿ.
ಈಗ ನೋಡಿ ಇಲ್ಲಿ ಎಲ್ಲೂ ಕೂಡ ಹೆಚ್ಚು ಕಡಿಮೆ ಬಂದಿಲ್ಲ, ಸ್ಲೀವ್ ಜಾಯಿಂಟ್ ಮಾಡಿದಾಗ ಕರೆಕ್ಟಾಗಿ ಬಂದಿದೆ. ಇದೇ ಥರ ಎರಡು ಕಡೆಗೂ ಜಾಯಿಂಟ್ ಮಾಡಿಕೊಂಡ್ರೆ ಆಗೋಯಿತು. ಈ ರೀತಿ ಬ್ಲೌಸ್ನ ಪೂರ್ತಿ ಬಾಡಿ ರೆಡಿ ಮಾಡ್ಕೊಂಡಾದಮೇಲೆ ಈಗ ಬ್ಲೌಸ್ನ ಫೈನಲ್ ಫಿಟ್ಟಿಂಗನ್ನು ಮಾಡೋಣ. ಇಲ್ಲಿ ನಾನು ಫಸ್ಟು ಬ್ಯಾಕ್ ಸೈಡನ್ನು ಸೆಂಟರ್ನಲ್ಲಿ ಫೋಲ್ಡ್ ಮಾಡಿ ಸೊಂಟದ ಭಾಗದಲ್ಲಿ 7 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಫ್ರಂಟನ್ನು ಕೂಡ ಅದೇ ರೀತಿ ಇಟ್ಕೊಂಡ್ಬಿಟ್ಟು 7.5 ಇಂಚ್ಗೆ ಹೀಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಮಗೆ ಸೊಂಟದ ಭಾಗದಲ್ಲಿ ಹಿಂಭಾಗದಲ್ಲಿ ಎಗರೋದಿಲ್ಲ, ನೀಟಾಗಿ ಕೂತ್ಕೊಳ್ಳುತ್ತೆ. ಹಾಗೆ ಮುಂಭಾಗದಲ್ಲೂ ಕೂಡ ಕರೆಕ್ಟಾಗಿ ಸ್ವಲ್ಪ ಲೂಸ್ ಸಿಗುತ್ತೆ, ಹಾಗಾಗಿ ಒಳ್ಳೆ ಫಿಟ್ಟಿಂಗ್ ಆಗಿ ಕೂತ್ಕೊಳ್ಳುತ್ತೆ. ಈಗ ಬಾಡಿನಲ್ಲೂ ಕೂಡ ನಮಗೆ ಎಷ್ಟಕ್ಕೆ ಬೇಕೋ ಅಷ್ಟು ಅಳತೆನ ನೋಡಿಕೊಂಡು ಒಂದು ಮಾರ್ಕ್ ಮಾಡಿ, ಈಗ ತೋಳಿನ ಸುತ್ತಳತೆ 5.5, ಈ ರೀತಿ ಎಲ್ಲ ಅಳತೆನ ಕರೆಕ್ಟಾಗಿ ನೋಡಿಕೊಂಡು ಇನ್ನೊಂದು ಸತಿ ಬೇಕಾದರೆ ಚೆಕ್ ಮಾಡಿಕೊಂಡು ಈಗ ಫೈನಲ್ ಸ್ಟಿಚ್ಚಿಂಗನ್ನು ಈ ರೀತಿ ಹಾಕ್ಕೊಂಡ್ಬಿಡಬೇಕು. ಇಲ್ಲಿ ನಾನು ಈ ಸೈಡಲ್ಲಿ 3 ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ, ಹಾಗೆ ಇನ್ನೊಂದು ಸೈಡಲ್ಲಿ ಬರೀ ಸಿಂಗಲ್ ಸ್ಟಿಚ್ಚನ್ನು ಡಬಲ್ ರೀತಿಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಒಂದ್ರ ಮೇಲೆ ಒಂದು ಬರೋ ಥರ ಹಾಕ್ಕೊಳ್ತಾ ಇದ್ದೀನಿ. ಏನಕ್ಕೆ ಅಂದರೆ ಇಲ್ಲಿ ನೋಡಿ ನಾನು ಇನ್ವೈಸಿಬಲ್ ಜಿಪ್ಪನ್ನು ಅಟ್ಯಾಚ್ ಮಾಡ್ತಾ ಇರೋದ್ರಿಂದ ಈ ರೀತಿ ಆಗಿ ಹಾಕ್ಕೊಳ್ತಾ ಇದ್ದೀನಿ. ಈ ಜಿಪ್ಪನ್ನು ಅಟ್ಯಾಚ್ ಮಾಡೋದಕ್ಕೆ ಮೇಲೆ ತೋಳಿಂದ ಕಂಕಳಿಗಿಂತ ಒಂದು 1/2 ಇಂಚು ಕೆಳಗಡೆ ಅಲ್ಲಿವರೆಗೂ ಮಾತ್ರ ಹೀಗೆ ಸ್ಟಿಚ್ಚನ್ನು ಹಾಕ್ಕೊಳ್ಬೇಕು. ಹಾಗೆ ಕರೆಕ್ಟಾಗಿ ನಮಗೆ ಎಲ್ಲಿಗೂ ಕೂಡ ಎಲ್ಲಿ ಅಳತೆ ಬಂದಿರುತ್ತೆ ನೋಡಿ, ಅಲ್ಲಿಗೆ ಈ ರೀತಿ ಫೋಲ್ಡಿಂಗನ್ನು ಮಾಡಿಕೊಂಡು ದಪ್ಪವಾಗಿ ಅಂದರೆ ನಮಗೆ ಕಾಣೋ ಥರ ಸ್ವಲ್ಪ ಈ ರೀತಿ ಮಾರ್ಕಿಂಗನ್ನು ಮಾಡಿಕೊಂಡು ಈಗ ಸಿಂಗಲ್ ಫುಟನ್ನು ಬಳಸಿ ಈ ಜಿಪ್ಪನ್ನು ಅಟ್ಯಾಚ್ ಮಾಡಿಕೊಂಡ್ರೆ ನಮಗೆ ಬ್ಲೌಸು ಪೂರ್ತಿಯಾಗಿ ರೆಡಿ ಆಗುತ್ತೆ. ಈ ಜಿಪ್ಪನ್ನು ಹಚ್ಚುವಾಗ ಸ್ವಲ್ಪ ನಿಧಾನವಾಗಿ ನೋಡಿಕೊಂಡು ಹಚ್ಕೋಬೇಕಾಗತ್ತೆ. ಇಲ್ಲಿ ಎಂಡಲ್ಲಿ 2-3 ಸತಿ ಈ ರೀತಿ ರಫ್ ಮಾಡ್ಕೊಂಡ್ಬಿಡಿ, ಇಲ್ಲಾಂದರೆ ಬಿಚ್ಚೋಗ್ಬಿಡುತ್ತೆ. ಅಷ್ಟು ಈ ಸೈಡಲ್ಲಿ ಹಚ್ಕೊಳ್ಳೋದಕ್ಕಾಗಿ ಇಲ್ಲಿ ನಾನು ಈ ಸೈಡಿನ ಫ್ರೆಜರ್ ಫುಟನ್ನು ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಆಪೋಸಿಟ್ ಸೈಡಿನ ಸಿಂಗಲ್ ಫ್ರೆಜರ್ ಫುಟನ್ನು ಈ ರೀತಿ ಚೇಂಜ್ ಮಾಡಿಕೊಂಡು ಇಲ್ಲಿ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಸಿಂಗಲ್ ಫುಟನ್ನು ತೆಗೆದು ನಾರ್ಮಲ್ ಫುಟನ್ನೇ ಹಾಕ್ಕೊಳ್ಬೇಕು. ಈ ರೀತಿ ನಾರ್ಮಲ್ ಫುಟನ್ನೇ ಹಾಕ್ಕೊಂಡಾದಮೇಲೆ ಇಲ್ಲಿ ನಾವು ಜಿಪ್ಪನ್ನು ಅಟ್ಯಾಚ್ ಮಾಡುವಾಗ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ, ಅದನ್ನು ಈ ರೀತಿ ಒಳಗಡೆ ಮಡಚ್ಕೊಂಡ್ಬಿಟ್ಟು ಹೀಗೆ ಮೇಲ್ಗಡೆ ಸ್ಟಿಚ್ಚನ್ನು ಹಾಕ್ಕೊಂಡ್ರೆ ಜಿಪ್ಪು ಅಟ್ಯಾಚ್ ಮಾಡ್ಕೊಳ್ಳೋದು ಆಗೋಯಿತು. ನಾವು ಇಲ್ಲಿ ಸೊಂಟದ ಭಾಗದಲ್ಲಿ ಬೇಕಿದ್ದರೆ ಒಂದು ಉಕ್ಸನ್ನು ಕೂಡ ಹಾಕ್ಕೋಬೋದು, ಇಲ್ಲ ಅಂದರೂ ಕೂಡ ನಡೆಯುತ್ತೆ. ಈಗ ನೋಡಿ ಬ್ಲೌಸು ಪೂರ್ತಿಯಾಗಿ ರೆಡಿಯಾಗಿದೆ. ಫ್ರೆಂಡ್ಸ್, ಈ ಬ್ಲೌಸ್ನ ಹಾಕ್ಕೊಂಡು ಒಂದು ಫೋಟೋನ ಕಳಿಸಿದರೆ ಆ ಫೋಟೋ ಅಷ್ಟೊಂದು ಕ್ಲಿಯರಾಗಿ ಬಂದಿಲ್ಲ, ಆದರೂ ಕೂಡ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ನೀಟಾಗಿ ಎಷ್ಟು ನೀಟಾಗಿ ಫಿಟ್ಟಿಂಗ್ ಕೂತಿದೆ. ನೀವು ಕೂಡ ಟ್ರೈ ಮಾಡ್ತೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.